ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಈ ಸಲ ಬರಗಾಲ, ಹನಿ ನೀರಿಗೂ ತಾತ್ಸಾರ, ಎಲ್ಲಿ ನೋಡಿದ್ರೂ ಬರುಡಾದ ಭೂಮಿ. ಕಳೆದ 30 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ಬರಗಾಲ ಹಾಗೂ ಉಷ್ಣಾಂಶ 40% ಗರಿಷ್ಠ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ರಾಜ್ಯದಲ್ಲಿ ಜನಜೀವರಾಶಿಗಳು ವಿಲವಿಲ ಅಂತ ಒದ್ದಾಡಿ ಸಾಯ್ತಾರೆ. ಈ ವರ್ಷದ ಬರಗಾಲ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸವಾಲಾಗಿದೆ ಮಾರ್ಪಟ್ಟಿದೆ. ಉತ್ತರ ಕರ್ನಾಟಕದ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆ ದಿನೇ ದಿನೇ ಕಡಿಮೆ ಆಗ್ತಾ ಇತ್ತು. ಕುಡಿಯಲು ಸುತ್ತಮುತ್ತ ಹಳ್ಳಿಗಳಿಗೆ ನೀರು ಸಾಲ್ತಾ ಇಲ್ಲ. ರಾಯಭಾಗ, ಬೆಂಡವಾಡ, ಹಾರುಗೆರೆ, ಅಥಣಿ, ಅಂಕಲಿ, ಕುಡಚಿ ಸುತ್ತಮುತ್ತ ಹಳ್ಳಿಗಳಿಗೆ ನೀರು ಪೂರೈಕೆ ಆಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಲೋಕೋಪಯೋಗಿ ಸಚಿವರು ಮಹಾರಾಷ್ಟ್ರ ಕೊಯ್ನಾ ಜಲಾಶಯದಿಂದ 1 TMC ನೀರನ್ನ ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಮಹಾರಾಷ್ಟ್ರ ಸರ್ಕಾರ ಮನವಿಯನ್ನ ತಿರಸ್ಕರಿಸಿದೆ. ನಿಮಗೆ ಗೊತ್ತಿರಲಿ, ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಕೊಯ್ನಾ ಜಲಾಶಯದಿಂದ ಬರಗಾಲದಲ್ಲಿ ನೀರು ರಿಲೀಸ್ ಮಾಡಿ ಎಂದು ಮನವಿ ಮಾಡಿಕೊಂಡಾಗ ತಕ್ಷಣ ಅಂದಿನ ಸಿಎಂ ದೇವೇಂದ್ರ ಫಡ್ನವೀಸ್ 3 TMC ನೀರನ್ನ ಬಿಡುಗಡೆ ಮಾಡಿದ್ರು. ಅಂದಿನ ಬಿಜೆಪಿ ಸರ್ಕಾರ ಮನವಿ ಮಾಡಿದ್ದಕ್ಕೆ ನೀರು ಪೂರೈಕೆ ಮಾಡಿದ ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬರಗಾಲ ತಾಂಡವಾಡ್ತಾ ಇದ್ರು, ಒಂದು ಹನಿ ನೀರು ಕೊಡ್ತಾ ಇಲ್ಲ. ಗಡಿ ಗ್ರಾಮದಲ್ಲಿ ಒಂದು ಹನಿ ನೀರಿಗೂ ಆಹಾಕಾರ ಉಂಟಾಗಿದೆ. ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ನೀರು ಬಿಡುಗಡೆ ಮಾಡಲು ಮನವಿ ಮಾಡಿದ್ರು ಒಪ್ತಾ ಇಲ್ಲ. ಕೃಷ್ಣಾ ನದಿಗೆ ನೀರು ಹರಿಸಿ ತೀರುತ್ತೇವೆ, ಸತೀಶ್ ಜಾರಕಿಹೊಳಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀರು ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿದ್ರು, ನೀರು ಬಿಡುಗಡೆ ಮಾಡಲು ಒಪ್ತಾ ಇಲ್ಲ. ನಮ್ಮದೇ ಹಿಡ್ಕಲ್ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಹರಿಸ್ತೀವಿ ಅಂತ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಹೇಳಿದ್ರು. ಅಂದಹಾಗೆ ಹಿಡ್ಕಲ್ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಹೇಗೆ ಹರಿಸಲಾಗುತ್ತೆ ಎಂದು ಎಲ್ಲರೂ ಕೂಡ ತಲೆ ಕೆಡಿಸಿಕೊಳ್ಳುತ್ತಿದ್ದೀರಾ? ಅದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಎಂಬ ಹೆಸರು ಕೇಳಿದರೆ ಸಾಕು, ಯಾವುದು ಅಸಾಧ್ಯ ಎನ್ನುವ ಮಾತಿಗಿಲ್ಲ. ಮೊನ್ನೆಷ್ಟೇ ಹಿಡ್ಕಲ್ ಜಲಾಶಯದಿಂದ ಸುನದೊಳ್ಳಿ, ಮೂಡಲಗಿ, ಕುಲ್ಗಡ್, ಇನ್ನು ಅನೇಕ ಹಳ್ಳಿಗಳಿಗೆ ನೀರು ಇಲ್ಲದೆ ಒದ್ದಾಡಿದ ರೈತರಿಗೆ ಮಳೆಗಾಲದಲ್ಲಿ ಪ್ರವಾಹ ಬಂದ ಹಾಗೆ ನೀರನ್ನು ಹರಿಸಿದ ರಾಜಕಾರಣಿ ಯಾರು ಅಂದ್ರೆ ಅದೇ ದ ಓನ್ಲಿ ಒನ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ. ರಾಯಭಾಗ, ಕುಡಚಿ, ಹಾರುಗೇರಿ, ಬೆಂಡವಾಡ, ಅಂಕಲಿ, ಅಥಣಿ, ಉಗಾರ ಸುತ್ತಮುತ್ತ ಹಳ್ಳಿಗಳಿಗೆ ಈ ಕೃಷ್ಣಾ ನದಿ ಮೂಲ ಆಧಾರವಾಗಿದೆ. ಆದ್ದರಿಂದ ಏನಾದರೂ ಮಾಡಿ ಕೃಷ್ಣಾ ನದಿಗೆ ನೀರು ಹರಿಸಲೇಬೇಕು ಅಂತ ಪಟ್ಟು ಹಿಡಿದ ಏಕೈಕ ರಾಜಕಾರಣಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಡ್ಯಾಂ ಎಡದಂಡೆ ಕಾಲು ಮೂಲಕ ರಾಯಭಾಗ ತಾಲೂಕಿನ ನೆಡಗುಂದಿ ಮೊರವ ಗ್ರಾಮಕ್ಕೆ ಸೇರುವ ಹಳ್ಳದ ಮೂಲಕ ನೀರು ಹರಿಸಿ ಚಿಂಚಲೆ ಪಟ್ಟಣದ ಕೃಷ್ಣಾ ನದಿಗೆ ನೀರು ಹರಿಸಲಾಗಿದೆ. ಅದೇ ರೀತಿ ಇವತ್ತು ಅದೇ ಘಟಪ್ರಭಾ ಎಡದಂಡೆ ಕಾಲು ಮೂಲಕ ಆಲಕನೂರು ಗ್ರಾಮದ ಹಳ್ಳದ ಮೂಲಕ ಪರಮಾನಂದವಾಡಿ ಶಿರಗೂರ ಮೂಲಕ ಕೃಷ್ಣಾ ನದಿಗೆ ನೀರು ಹರಿಸಿ ಮೂಕ ಪ್ರಾಣಿ ಪಕ್ಷಿಗಳ ದಾಹ ತೀರಿಸಲಾಗಿತ್ತು. ಏನೇ ಆಗಲಿ, ಯಾವುದು ಅಸಾಧ್ಯ ಇತ್ತೋ ಅದನ್ನು ಸಾಧ್ಯ ಮಾಡುವಲ್ಲಿ ಯಶಸ್ವಿಯಾದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಆಲಕನೂರ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಜೀವ್ ಹುರಕಿ ಅವರು ಮಾತನಾಡಿದ ಸಲ ಕೇಳಿಸಿಕೊಳ್ಳಲು. ಇವತ್ತು ಕಿನಾಲ್ ನೀರು ಮೂಲಕ ಕೃಷ್ಣಾ ನದಿಗೆ ನೀರು ಹೊಂಟದ, ಇದೊಂದ ಹಳ್ಳದ ಮುಖಾಂತರ, ಇದಕ್ಕೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ? ಇವತ್ತಿ ಇದು ಮೊಟ್ಟ ಮಾತಿನಂತ ನಡೆದ್ರಂದ್ರಿ, ಮೊನ್ನೆ ಅಲ್ಲಿ ಕೃಷ್ಣಾ ನದಿ ಕಾಗವಾಡ ಪಾದ ಟೈಮ್ದಾಗ ಏನ್ ಹೇಳಿದ್ರಿ, ಕೃಷ್ಣಾ ನದಿ ಜನ ರೀ ನಮ್ಗೆ ನೀರಿಲ್ಲ, ನೀರ್ ಬರುವ ತಾಗೈತಿ, ಬಿಜೆಪಿ ಅವ್ರು ಬರೀ ಹೋಗ್ತಾರು, ಕಾಗದ ಕೊಡ್ತಾರು, ಹೊಳಿ ಬರ್ತಾರು, ಫೋಟೋ ಹೊಡ್ಕೊಂಡ್ ಅಷ್ಟ ಬರ್ತಾರು, ಅಥವಾ ಕಿಸಿಯಿಂದ ಅಷ್ಟ ಆಗಿತ್ರಿ. ಅದ ಅದ್ರ ಪ್ರಕಾರ ಕೊಟ್ಟ ಮಾತಿನಂತೆ ನಮ್ಮ ಸಚಿವ ಸಾವುಕಾರ ಆಗ್ಲಿ, ಮತ್ ನಮ್ಮ ಮಹೇಶ್ ಅವ್ರಾಗ್ಲಿ, ನಮ್ ಕ್ಷೇತ್ರದ ಪರಿಸ್ಥಿತಿ ಹಿಂಗೆಲ್ಲ ಐತಿ, ಈಗ ಹೊಳಿಯಾಗಲಿ ದನ ಕರು ಕುಡಿಯಕ್ಕೆ ಇಲ್ಲ ಅಂತ ಪರಿಣಾಮ ಸತೀಶ್ ಸಾವುಕಾರ ಅವ್ರು ಏನ್ ಮಾಡಿದ್ರು ಅಂದ್ರೆ, ಈಗ 10 ದಿನಗಳ ಕಾಲ ಅಂತೂ ದನ ಕರು ಕುಡಿಯಕ ಕಿರಾಲಿ, ನಮ್ಮ ಕುರ್ಚಿ ಕ್ಷೇತ್ರ ಇರ್ಬೋದು, ರಾಯಬಾಗ್ ಕ್ಷೇತ್ರ ಇರ್ಬೋದು, ಬಿಳಿಗಿ, ಬಾಗಲಕೋಟ, ಈ ಎಲ್ಲಾ ಕಡೆ ಅಂತೂ ಎಡದಂಡೆ ಕಾಲು, ಗಡಪುರ ಎಡದಂಡೆ ಕಾಲುವಿಂದ ನೀರು ಹರಿಸಿದ್ರು. ಅದಲ್ಲದೆ ಕೂಡ ಈ 10 ದಿನಗಳ ಕಾಲ ಈ ಅಲಕ್ನೂರ ಹಳ್ಳ ಹಿರಿಯಾಳದಿಂದ ಮಳೆಗೆ ಒಂದು ಕಾರ್ಯಕ್ರಮ ಕೂಡ ಹಾಕೊಂಡಿದ್ದಾರೆ, ಅದು ಯಶಸ್ವಿ ಆಗಿದೆ ಅಂತ ನಾ ಮಾತಾಡ್ತೀನಿ. ಯಾನು ಇಲ್ಲಿ ತಕ್ಕ ಈ ಟೈಪ್ ನೀರು ಯಾರು ತಂದಿಲ್ಲಗಿರಿ? ಸತೀಶ್ ಜನಗಳು ಪ್ರಿಯಂಕಟ್ಟನ್ ಕಡೆಯಿಂದ ನೀರು ತಂದಾರ್ರಿ, ಇನ್ನೊಂದ್ಸಲ ನೋಡ್ರಿ. ಎಲ್ಲರೂ ಯಾನ್ ರೈತರು ಅದರಿ, ಎಲ್ಲರೂ ರೈತರಿಗೂ ಅನುಕೂಲ ಆಗೋಂಗೆ ಮಾಡ್ಯಾರು. ಇಂಥ ಯೋಜನೆಗಳು ಯಾರು ಮಾಡಲೇ ಇವರು, ಮಳೆಗಾಲ ಸಹಿತ ಈ ಥರ ನೀರು ಹರಿದಿಲ್ಲ ನಮ್ಮಲ್ಲಿ. ಈ ಟೈಮ್ದಾಗ ಹರಿಸ್ಯಾರಂದ್ರೆ ಇದನ್ನು ಮೆಚ್ಚಬೇಕಾದ ವಿಷಯ. ಎಲ್ಲರೂ ನೋಡ್ಕೊಂಡು ರಿಲೆಕ್ಷನ್ ಮಾಡಿರಿ, ಯಾವ ಸರಿ ಯಾವ ತಪ್ಪು ಅನ್ನೋದು ವಿಚಾರ ಮಾಡ್ಕೋರಿ. ಮುಂದಿನ ದಿನಮಾನದಾಗ ಇನ್ನೂ ಏನೂ ಇಲ್ಲ, ಈ ಟೈಮ್ದಾಗ ಹಿಂಗಾಗೈತಿ. ಇನ್ನು ಮುಂದೆ ಅವ್ರು ಬಂದರೆ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋದು ಈ ಇಡೀದಿಂದ ವಿಚಾರ ಮಾಡ್ಕೊಂಡು ನೋಡ್ಕೊಂಡು. ನೀವು ಯಾವ ಊರು ಅವ್ರಿ? ನಾವು ಅಲಕ್ನೂರ್ ಅಲ್ಲ, ಅಲಕ್ನೂರ್ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಅಲಕ್ನೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಮಳೆಗಾಲದಾಗೂ ಹಿಂಗೆ ನೀರು ಬಂದಿಲ್ಲ ಕೆನಾಲ್ ಬಿಟ್ಟಾಗ? ನೀರು ಹರಿದಿಲ್ಲ. ಇದು ಮಳೆ ಬಂದಾಗ ಇಲ್ಲಿ ತಕ್ಕ ನೀರು ಒಟ್ಟ ಯಾವಾಗೂ ಬಂದಿಲ್ಲರಿ ಸರ್. ಮಳೆ ಮಳೆಗಾಲದಾಗ ಸಖತ್ ನೀರು ಈ ಕಡೆ ಇಲ್ಲ ರೀ. ಈಗ ಬ್ಯಾಸ್ಗೆ ರೀ ಕುಡಿಯಕ್ಕೆ ನೀರಿಲ್ಲ ಟೈಮ್ದಾಗ ಸಾವುಕಾರ ನೀರು ಬಿಟ್ಟಾರ್ರಿ. ರೈತರು ಸಂಬಂಧ ಭಾಳ ಕಾಳಜಿ ತೊಗೊಂಡಾರ್ರಿ.
ಈ ನಿಮ್ಮ ಅಭಿಪ್ರಾಯ ಈಗ ಸಾಹುಕಾರ ಇದನ್ನ ಪ್ರಯತ್ನ ಮಾಡಿ ನೀರು ತಂದ್ರ ಸಾಹುಕಾರ ಪ್ರಯತ್ನದಿಂದ ನೀರು ಬಂದಿತ್ತು ಸರ್, ಶತ ಪ್ರಯತ್ನ ಮಾಡಿ ನೀರು ತಂದಾರ ಸರ್. ದನ ಕರಿ ಕುಡಿ ನೀರು ಇಲ್ಲ ಟೈಮ್ದಾಗ ಈಗ ನೀರು ಹರಿಸ್ಯಾರ ಸರ್. ಕುರ್ಚಿ ಎಮ್ ಎಲ್ ಅವರು ಬಹಳ ಪ್ರಯತ್ನ ಮಾಡ್ಯಾರ, ಕುರ್ಚಿ ಎಮ್ ಎಲ್ ಅವರು ಮಾಡ್ಯಾರ, ಅವ್ರಿಗೆ ಸಾಹುಕಾರ ಅವ್ರಿಗೆ ಮೊನ್ನೆ ಹೇಳಿರಿ, ಆ ಹೇಳಿದ ಪ್ರಕಾರ ಮೂರ್ನಾಲ್ಕು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡಿ ರಾಯಬಾಗ್ ಫಂಕ್ಷನ್ ದಾಗ ಆದ್ರೂ ನಮ್ಗೆ ಜನ ಕಡೆ ಸ್ಟೇಜ್ ಮನಸ್ಸಿಗೆ ಭಾಷಣ ದಾಗ ಸಕಟ್ ಹೇಳಿದ್ರಿ, ಅದಕ್ಕೆ ಸ್ಪಂದನೆ ಮಾಡಿ ಸಾಹುಕಾರ ಜಾಗ ಮೇಲೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿ ಕಿಶಂದ್ರಿ ಸರ್ ಸರ್ ಮೊನ್ನೆ 10ನೇ ತಾರೀಕಿನಿಂದ ಸ್ಟಾರ್ಟ್ ಆಯ್ತು ರೀ. ಈಗ ಮತ್ತೆ 20ರಿಂದ ಅಂತೂ ಹೊಳಿ ಕೃಷ್ಣಾ ನದಿಗೆ ಆಯ್ತು ರೀ, ಹಾಳುಗಳಿಗೆ ಆಯ್ತು, ಈಗ ಮತ್ತೆ ಸ್ಟಾರ್ಟ್ ಆಯ್ತು ರೀ. ಇಂಥ ಟೈಮ್ದಾಗ 21 ಗಂಟೆ ನೀರು ಬಿಡ್ತಾರಂದ್ರೆ ಇದು ಸಣ್ಣದಾಗದಲ್ಲ, ಇಂಥ ಸಾಹುಕಾರ ಸಿಕ್ಕಿದ್ರು ನಮ್ಗೆ ಪುಣ್ಯ ಐತಿ. ಇನ್ನು ಮುಂದೆ ಎಂ ಪಿ ಅವರು ಆದ್ರೆ ಅಂತೂ ಭಾಳ ಒಳ್ಳೇದೈತಿ ನಮ್ಮ ಕ್ಷೇತ್ರಕ್ಕೆ, ಇಂಥ ಎಂ ಪಿ ಅವ್ರು ನಾವು ಪಡಿಯಕ್ಕೆ ಒಂದು ಪುಣ್ಯ ಮಾಡಿರ್ಬೇಕು ಸರ್. ಈ ಸಂದರ್ಭದಲ್ಲಿ ಅನೇಕ ನೂರಾರು ಸೊಸೈಟಿ ಶಿರುಗುರ ಪರವಾನಿಗೆವಾಡಿ ಹಾಗೂ ಶಿರುಗುರ ಕುರಿತು ಸೇರಿ ಇನ್ನೂ ಅನೇಕ ಗ್ರಾಮದ ರೈತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.